ಗುಂಡಣ್ಣ ಸಾಕು ನಿಲ್ಸು, ಬೆಳಗ್ಗಿಂದ ನಾನು ನೋಡ್ತಾ ಇದ್ದೀನಿ ಶಿಸ್ತ ಕೂತ್ಕೊಂಡು ಒಂದಾಗತ್ಲು ಒಂದ್ ಸ್ವೀಟ್ಸ್ ತಿಂತಾನೆ ಇದ್ದಾನೆ. ಬಾ ಆಮೇಲೆ ಅಜ್ಜಿ ನನಗೆ ಹೊಟ್ಟೆ ನೋವು ಅಂತ ಬಾರಿಸ್ತೀನಿ ನಾಲ್ಕು. ಅಜ್ಜಿ ಸುಮ್ನೆ ರೀ, ಏನನ್ನು ಹೇಳ್ಬಿಟ್ಟು ಎದುರಿಸ್ಬೇಡಿ. ಓ ಹೆದರಿಸಿದ ತಕ್ಷಣ ಹೆದರ್ಬಿಡ್ತೀಯ ನೀನು? ಈಗೇನೋ ದೊಡ್ಡದಾಗಿ ಎಲ್ರ ಮುಂದೆ ತಿಂತಾ ಇದೀಯ, ಈಗ ಬೈದ್ರು ಅಂತ ಹೆದರ್ಕೊಂಡು ಕದ್ದು ಮುಚ್ಚಿ ರೂಮ್ ಅಲ್ಲಿ ತಿಂತೀಯ ಅಷ್ಟೇ, ನಂಗೆ ಗೊತ್ತಿಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ, ಮೊನ್ನೆ ಅದನ್ನೇ ಮಾಡ್ತಿದ್ದ. ಅಜ್ಜಿ ಬೈಸಾಲ್ದು ಅಂತ ನೀನು ಬೈತೀಯಾ? ನಂಗೆ ಹೊಡಿಚ್ಚಿ. ನಿಮ್ ಗಲಾಟೆ ಮುಗಿಯೋದೇ ಇಲ್ಲ ಅನ್ಸತ್ತೆ. ಗುಂಡಣ್ಣ ನೀನ್ ತಿನ್ನು, ಮಜಾ ಮಾಡು. ಅವೇನ್ ಬೇಕಾದ್ರೂ ತಿನ್ಲಿ, ಈ ಪ್ರಾಯದಲ್ಲಿ ಅಲ್ಲದೆ ನಮ್ ಪ್ರಾಯದಲ್ಲಿ ತಿನ್ನಕ್ಕಾಗತ್ತ? ವಯಸ್ಸಾದ್ಮೇಲೆ ತಿನ್ಬೇಕಂದ್ರು ಬಿ ಪಿ ಶುಗರು ಅದು ಇದು ಅಂತ ಸಮಸ್ಯೆ. ಅಷ್ಟು ಮಾತ್ರ ಅಲ್ಲ, ಮನೆಯವ್ರದ್ದು ಸಮಸ್ಯೆನೆ, ರೀ ತಿನ್ಬೇಡಿ ಅಂತ. ಆಯ್ತು, ನಿಮ್ ಮನೆಯವರು ರೀ ತಿನ್ನಿ ಅಂದ್ರೆ ನಿಮ್ ಬಿ ಪಿ ಶುಗರು ಹಿಮಾಲಯ ಪರ್ವತದಷ್ಟು ಏರಿರುತ್ತೆ. ಮಾವ ನೀವು ತಪ್ಪದೆ ಸರಿಯಾದ ಟೈಮ್ಗೆ ದಿನ ಮಾತ್ರೆ ತಗೊಂಡ್ರೆ ಅವಾಗ ಅವಾಗ ಸ್ವಲ್ಪ ಸ್ವೀಟ್ ತಿನ್ಬೋದೇನೋ. ಬಂದ್ಯ ಮಗಳೆ, ಯಾವ ಕಡೆ ಹೊರಟಿಯಮ್ಮ ಬೆಳಗ್ಗೆ ಬೆಳಗ್ಗೆ ಬ್ಯಾಗ್ ಹಿಡ್ಕೊಂಡು? ಕುಸುಮ ಯಾರಾದ್ರೂ ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ನೀನೇ ಹೇಳ್ತೀಯ. ನಾನೇನಾದ್ರೂ ಕೇಳಿದ್ರೆ ನನ್ ಮೈ ಮೇಲೆ ಬರ್ತೀಯ ನೀನು? ನೀನ್ ಕೇಳೋದ್ ನೋಡಿ, ಪಾಪ ಅವ್ ಎಲ್ಲಿಗೆ ಹೋಗ್ತಾಳೆ? ದೇವಸ್ಥಾನಕ್ಕೆ ಹೋಗ್ತಾಳೆ ಅಷ್ಟೇ. ಮಗಳೆ ನೀನ್ ಹೋಗ್ಬಾ. ಸರಿ ಮಾವ ಬರ್ತೀನಿ. ಓ ಭಾಗ್ಯ ಮೇಡಮ್. ಏನ್ ಭಾಗ್ಯ ಮೇಡಮ್, ಎಲ್ಲಿಗೆ ಹೊರಟ್ರಿ? ಅತ್ತೆ ಮಾವನ ಕಣ್ಣಿಗೆ ಮಣ್ಣೆರಚಿ ಯಾವ ಕಡೆಗೆ? ಅಲ್ಲರಿ, ಈ ಪಕ್ಕದ ಮನೆಯವನಿಗೆ ಎಷ್ಟು ಸಲ ನಮ್ ಸುದ್ದಿಗೆ ಬರಬೇಡ ಅಂತ ಹೇಳಿದ್ರು ಅರ್ಥವೇ ಆಗಲ್ಲ ಅನ್ಸತ್ತೆ. ಪದೇ ಪದೇ ಬರ್ತಾನೆ, ನಮ್ ಸೊಸೆ ಎಲ್ಲಿ ಬೇಕಾದ್ರೂ ಹೋಗ್ತಾಳೆ, ಇವನಿಗೇನು? ಅಮ್ಮ ಸ್ವಲ್ಪ ಸುಮ್ಮನಿರ್ತೀಯಾ? ಪ್ರತಿದಿನ ಈ ಕೊಂಕು ಕೇಳಿಸ್ಕೊಂಡು ಸಾಕಾಗಿದೆ ನನಗೆ. ಏನ್ ನಿನ್ ಮುದ್ದಿನ ಸೊಸೆ ಲೋಕ ಕಲ್ಯಾಣಕ್ಕೆ ಹೋಗ್ತಿದ್ದಾಳೆ ಅಂತ ಅನ್ಕೊಂಡಿದ್ಯಾ? ಬೇರೆಯವ್ರ ಮನೆ ಹೆಣ್ಮಗಳ ಮೇಲೆ ಕೈ ಮಾಡಿದಾಳೆ. ಅಳಿಯಂದ್ರೆ ಮಾತಿನ ಮೇಲೆ ನಿಗಾ ಇರ್ಲಿ, ಕಂಡೋರ ಹೆಣ್ಮಕ್ಳ ಮೇಲೆ ಸುಮ್ ಸುಮ್ನೆ ಕೈ ಮಾಡೋಳಲ್ಲ ನನ್ ಮಗಳು. ಹೌದು, ಎಲ್ರಿಗೂ ಇವಳು ಗುಣಗಾನ ಮಾಡೋದೇ ಒಂದ್ ಕೆಲ್ಸ ಆಗೋಗಿದೆ. ಇವಳು ಮಾಡಿರೋ ಕೆಲ್ಸ ನೀವ್ ನೋಡ್ಬೇಕಿತ್ತು. ಅಂತದೇನ್ ಮಾಡಿದ್ಲು ನನ್ ಸೊಸೆ? ಏನ್ ಮಾಡಿದಾಳೆ ಅಂತ ಕೇಳ್ತಿದ್ದೀರಪ್ಪ? ನಿನ್ನೆ ಇವಳು ಶ್ರೇಷ್ಠಿಗೆ ಹೊಡೆದಿದ್ ನೋಡಿದ್ರೆ ಇವಳಿಗೊಂಚೂರು ಕರುಣೆನೆ ಇಲ್ಲ ಅಂತ ಗೊತ್ತಾಗ್ತಿತ್ತು. ಹಾಗೆ ಶ್ರೇಷ್ಠಂಗ್ ಹೊಡೆದ್ಲು ಅಂತ ನಿಂಗ್ ಯಾರಪ್ಪ ಹೇಳಿದ್ದು? ಯಾರು ಯಾಕೆ ಕೇಳ್ಬೇಕು, ನಾನೇ ನನ್ ಕಣ್ಣಾನೆ ನೋಡಿದ್ದೀನಿ. ಏನು ನೀನ್ ನೋಡಿದೀಯ? ಶ್ರೇಷ್ಠಾಗಿ ಹೊಡೆದಿದ್ದನ್ನ ನಾ ಕಣ್ಣಾರೆ ನೋಡ್ದೆ ಅಂದಿಯಲ್ಲ, ನೀನ್ ಯಾಕೆ ಅಲ್ಲಿ ಹೋಗಿದ್ದೆ? ಅಲ್ಲ ನಾನ್ ನಿಮ್ಮನ್ನ ಅಲ್ಲಿ ನೋಡ್ಲೇ ಇಲ್ವಲ್ಲ.
ಅಲ್ಲಿ ಮದುವೆ ಕೆಲಸ ತಾನೇ ನಡೀತಾ ಇದ್ದಿದ್ದು, ನಿಮ್ದೇನಲ್ಲಿ ಕೆಲಸ ಹೇಳ್ರಿ? ಇಷ್ಟೊತ್ತು ಜೋರ್ ಜೋರಾಗಿ ಕಿರ್ಚಾಡ್ತಿದ್ರಿ, ಈಗ ಯಾಕೆ ಏನು ಮಾತಾಡ್ತಿಲ್ಲ? ಅಲ್ಲ, ಶ್ರೇಷ್ಠ ಮದ್ವೆ ಫೋಟೋ ಶೂಟ್ ಅಲ್ಲಿ ನಿಮ್ಗೆ ಏನ್ ಕೆಲಸ ಇತ್ತು? ನೀವಲ್ಲಿದ್ರು ನನ್ ಕಣ್ಣಿಗೆ ಯಾಕೆ ಕಾಣಿಸ್ಲಿಲ್ಲ? ನಾನ್ ಯಾಕೆ ಕಿರ್ಚಾಡ್ತಿದ್ದೆ, ಯಾಕೆ ಅಷ್ಟೆಲ್ಲ ಕೂಗಾಡ್ತಿದ್ದೆ ಅನ್ನೋ ವಿಷಯ ನಿಮಗ್ ಗೊತ್ತಾಗಿತ್ತಲ್ಲ, ಬಂದು ಕೇಳ್ಬೋದಿತ್ತಲ್ಲ ಶ್ರೇಷ್ಠ ಯಾಕೆ ದುಡ್ಡು ಕದ್ದೆ ಅಂತ. ಯಾಕ್ರಿ ಪ್ರಶ್ನೆ ಮಾಡ್ಲಿಲ್ಲ? ಅಯ್ಯೋ, ಏನ್ ಇಬ್ರು ಗ್ಯಾಪ್ ಕೊಡದೆ ಕ್ವೆಶನ್ ಮೇಲೆ ಕ್ವೆಶನ್ ಮಾಡ್ತಿದ್ದೀರಲ್ಲ? ಇಬ್ರು ಕ್ವೆಶನ್ ಮಾಡ್ತಾ ಇದಾರಲ್ಲ ತಾಂಡವ್, ಉತ್ತರ ಕೊಡು. ಹೇಳಿ ಹೇಳಂದ್ರೆ, ನಮ್ಮ ಹತ್ರ ಮೀಟಿಂಗ್ ಅಂತ ಹೇಳಿ ಕದ್ದು ಅಲ್ಲಿಗೆ ಹೋಗಿದ್ರಾ? ನೋಡಿ, ಕದ್ದು ಹೋಗೋ ಅವಶ್ಯಕತೆ ನನಗೇನಿಲ್ಲ, ನಾನು ಹೋಗಿದ್ದು ಒಂದು ಬಿಸ್ನೆಸ್ ಕಾನ್ಫರೆನ್ಸ್ಗೆ. ಕಾನ್ಫರೆನ್ಸ್ಗೆ ಹೋದವನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಶ್ರೇಷ್ಠ ಹೊಡೆದಿದ್ದನ್ನ ಕಣ್ಣಾರಿ ನೋಡಿದೆ ಅಂತ ಬೇರೆ ಹೇಳ್ತಿದ್ಯಾ? ಯಾಕೆ ಹೋಗಿದ್ದೆ ಅಂದ್ರೆ, ಶ್ರೇಷ್ಠನ ಹಸ್ಬೆಂಡ್ ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ. ನಾ ಬರೋ ದಾರಿಲಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ನಡೀತಾ ಇತ್ತು, ಅದೇ ಟೈಮಿಗೆ ಶ್ರೇಷ್ಠ ಕಾಲ್ ಮಾಡಿದ್ಲು, ಆಮೇಲೆ ನನ್ನ ಫಿಯಾನ್ಸೆನ ಮೀಟ್ ಮಾಡೇ ಇಲ್ವಲ್ಲ, ಹಾಗೆ ಮೀಟ್ ಮಾಡ್ಕೊಂಡು ಹೋಗಿ ಅಂತಂದ್ಲು. ಪಾಪ, ಅದಕ್ಕೆ ಸರಿ ಮೀಟ್ ಮಾಡೋಣ ಅಂತ ಹೋದೆ. ಅಷ್ಟರಲ್ಲಿ ನೀನು ಅವಳನ್ನ ಎಳ್ಕೊಂಡು ಹೋಗ್ತಿದ್ದೆ, ನಾನು ಏನು ಅಂತ ಕೇಳೋ ಅಷ್ಟರಲ್ಲಿ ನೀನು ಹೊರಟೇ ಬಿಟ್ಟೆ. ನೀವೇನ್ರಿ ನನ್ನನ್ನು ಕೇಳೋದು? ನೀವ್ ಏನೇ ಕೇಳೋದಿದ್ರು ನಿಮ್ಮ ಕಳ್ಳಿ ಫ್ರೆಂಡ್ ಅನ್ನ ಕೇಳ್ಬೇಕು. ಅವಳನ್ನ ಕೇಳೋದನ್ನ ನಾನು ಆಮೇಲೆ ಮಾಡ್ತೀನಿ, ಮೊದಲು ನಿನ್ನ ಹತ್ರ ಒಂದಿಷ್ಟು ವಿಷಯಗಳನ್ನ ಕೇಳ್ಬೇಕು, ಅದನ್ನ ಫಸ್ಟ್ ಕೇಳ್ತೀನಿ. ನನ್ನನ್ನೇನ್ ಕೇಳೋದಿದೆ? ನೀವು ಸಾಕಷ್ಟು ಕೇಳೋದಿದೆ, ಪ್ರತಿಯೊಂದು ಸುಳ್ಳನ್ನು ಕೇಳೋದಿದೆ. ಸುಳ್ಳ? ಓ, ನಿನಗ್ ಗೊತ್ತಿಲ್ಲ ಅಲ್ವಾ? ಭಾಗ್ಯ ಮೇಡಮ್, ಹೇಳಿ ಮೇಡಮ್. ದಿನ ಬೆಳಿಗ್ಗೆ ಬ್ಯಾಗ್ ಹಾಕೊಂಡು ಅದೆಲ್ಲಿಗೋ ಹೋಗ್ತಿರಲ್ಲ, ಏನ್ ನಿಮ್ ಕತೆ? ನಿಮ್ ಪಯಣ ಎಲ್ಲಿಗೆ ಅಂತ ನಮಗೂ ಗೊತ್ತಾಗ್ಬೋದೇ? ಈ ಮನೆ ಎರಡ್ ಭಾಗ ಆದಾಗಿಂದನು ನನ್ ಕಷ್ಟ ನಷ್ಟಗಳನ್ನೆಲ್ಲ ನೋಡ್ಕೊಳ್ತಾ ಇರೋದು ನನ್ನ ಅತ್ತೆ ಮಾವ. ನಾನು ಎಲ್ಗೆ ಹೋಗ್ತಾ ಇದ್ದೀನಿ, ಎಲ್ಲಿಂದ ಬರ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ತಿಳಿಸಿದ್ರೆ ಸಾಕು ಅನ್ಕೊಂಡಿದ್ದೀನಿ. ಹಾ, ಆಮೇಲೆ ಇನ್ನೊಂದು ವಿಷಯ, ನನ್ನ ಬಗ್ಗೆ ನನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡ್ದಿರೋ ನಿಮ್ಮ ಹತ್ರ ನನ್ನ ವಿಷಯನೆಲ್ಲ ಹೇಳಬೇಕು ಅನ್ನೋ ಅಗತ್ಯ ಇಲ್ಲ ಅನ್ಕೊಂಡಿದ್ದೀನಿ. ಬೇಕಿದ್ರೆ ಒಂದು ಸಲಹೆ ಕೊಡ್ತೀನಿ, ನಿಮ್ಮ ಕಳ್ಳಿ ಫ್ರೆಂಡ್ ಇದ್ದಾಳಲ್ಲ, ನೆಕ್ಸ್ಟ್ ಟೈಮ್ ಅವಳಿಗೆ ಯಾಕೆ ಹೊಡೆದೆ ಅಂತ ನೀವು ನನ್ನನ್ನು ಕೇಳಕ್ ಮುಂಚೆ ಅವಳು ಏನ್ ಮಾಡಿದ್ಲು, ಎಂಥ ಕೆಲಸ ಮಾಡಿದಾಳೆ, ಅವಳಿಂದ ನೀವೆಷ್ಟು ದೂರ ಇರಬೇಕು ಅಂತ ಯೋಚನೆ ಮಾಡಿ. ನನ್ನಂತ ಗತಿ ಇಲ್ದಿರೋರ್ ಹತ್ರನೇ ದುಡ್ಕದಿದ್ದಾಳೆ ಅಂದ್ಮೇಲೆ ನಿಮ್ಮಂತ ದುಡ್ಡಿರೋರ್ ಹತ್ರ ಇನ್ನೇನೇನ್ ಕದಿಬೋದು, ಏನೇನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಸ್ವಲ್ಪ ಎಚ್ಚರವಾಗಿರಿ. ರೀ, ನೋಡಿದ್ರ ನನ್ ಸೊಸೆ ಸಿಂಹಗರ್ಜನೆ? ನಂತರ ಅಲ್ಲ, ಸೂಪರ್ ಆಗಿತ್ತಲ್ಲ. ಮೇಡಮ್, ದುಡ್ಡು ಕೊಡಿ ಮೇಡಮ್, ಇವ್ರು ನಿಮ್ಗೆ ಅಲ್ವಾ ಹೇಳ್ತಾ ಇರೋದು? ಏಯ್, ಯಾರಿಗೂ ಹೇಳ್ತಿದ್ಯಾ ಅಸಿಸ್ಟೆಂಟ್ ಅಂತ? ನಾನ್ ನೋಡಕೊಳ್ಳೆ ಮಾಡೆಲ್ ತರ ಇದ್ರೆ ನಿಂಗೆ ಅಸಿಸ್ಟೆಂಟ್ ತರ ಕಾಣಿಸ್ತಿದೀನ? ಸಾರಿ ಮೇಡಮ್. ಇವಳಲ್ಲಪ್ಪ ಅಸಿಸ್ಟೆಂಟ್, ಬೇರೆ ಅಸಿಸ್ಟೆಂಟ್ ಇದ್ದಾರೆ. ಒಂದ್ ನಿಮಿಷ ಇರು. ಶ್ರೇಷ್ಠ ಬಾರಮ್ಮ, ಶ್ರೇಷ್ಠವತಿ ಬಾರಮ್ಮ, ಬಂದು ಇಲ್ಲಿ ಬಿಲ್ಲು ಪೇ ಮಾಡಮ್ಮ. ಶ್ರೇಷ್ಠ ಬಾರಮ್ಮ, ಶ್ರೇಷ್ಠ ಬಾರಮ್ಮ, ಶ್ರೇಷ್ಠವತಿ ಬಾರಮ್ಮ. ಯಾಕೆಷ್ಟು ಕರ್ಕಶವ ಕೂಗ್ತಾ ಇದ್ಯಾ? ಇವಳೆ ನನ್ನ ಅಸಿಸ್ಟೆಂಟ್, ಇವಳ ಹತ್ರ ದುಡ್ಡಿಸ್ಕೊಂಬಿಡು ಆಯ್ತಾ?
ಏ ಈಜಿಟ್, ಏನ್ ಅನ್ಕೊಂಡಿದ್ಯಾ ನನ್ನ? ನಾನ್ ನಿನ್ ಅಸಿಸ್ಟೆಂಟ್ ಅಲ್ಲ, ದುಡ್ಡು ಕೊಡಲ್ಲ. ನೀನ್ ನಿಜವಾಗ್ಲೂ ಇವನಿಗೆ ದುಡ್ಡು ಕೊಡಲ್ವಾ? ನಿಜವಾಗ್ಲೂ ದುಡ್ಡು ಕೊಡಲ್ವಾ? ನನ್ಗೇನ್ ಯಾವಾಗ ಇದೆ ಕೆಲ್ಸನ ಕೊಡಲ್ಲ ಕಣೆ. ಕೇಳಿಸ್ಕೊಂಡ್ರ ನೀವು? ಅವಳು ನನಗೆ ಸಹಾಯ ಮಾಡಲ್ವಂತೆ, ದುಡ್ಡು ಕೊಡೋದಿಲ್ವಂತಪ್ಪ, ದುಡ್ಡು ಕೊಡೋದಿಲ್ವಂತ. ನಾನು ಅವಳಿಗೆ ಮಾಡಿರೋ ಸಹಾಯಕ್ಕೆ ಅವಳು ನನಗೊಂದೇ ಒಂದು ಅವಕಾಶ ಕೊಡಬೇಕಾಗಿತ್ತು. ಇಡ್ಲಿ ವಡೆ ತಿನ್ನೋ ಅವಕಾಶ ಕೊಡಬೇಕಾಗಿತ್ತು. ಶ್ರೇಷ್ಠನ್ ಕತೆ ಗೊತ್ತಾ ನಿಮ್ಗೆ? ಕೊಡ್ತೀನಿ. ಎಷ್ಟಾಯ್ತು? 200 ರೂಪಾಯಿ ಮೇಡಮ್. ಸ್ಕ್ಯಾನರ್ ಕೊಡಿ. ಆಗಿದೆ ನೋಡಿ ಮೇಡಮ್. ಇವ್ರು ಇದಾರಲ್ಲ, ಇವ್ರ ಹತ್ರ ಆರ್ಡರ್ ತಗೊಳಕ್ ಬಿಡ್ಬೇಡಿ ಮೇಡಮ್. ಏನೇ ಇದ್ರು ನೀವೇ ತಗೊಳ್ಳಿ ಮೇಡಮ್. ಮೇಡಮ್ ಇವ್ರು ಹೀಗೆ ಆಡಿದ್ರೆ ಬಂದವರೆಲ್ಲ ಭಯದಲ್ಲೇ ಕೆಲಸ ಬಿಟ್ಬಿಡ್ತಾರೆ ಮೇಡಮ್. ಇವ್ರು ಏನಾದ್ರೂ ಮಾಡ್ಕೊಂಡು ಸಾಯ್ಲಿ, ಆ ಭಾಗ್ಯ ಬಂದಿಲ್ಲ ಅಲ್ವಾ, ನಂಗಷ್ಟೇ ಬೇಕಾಗಿರೋದು. ಅಲ್ಲ ಸಂದ್ರಿ, ಇವಳು ಏನಾಗಿದೆ ಬೆಳಗಿಂದ ಯಾಕೆ ಹಿಂಗ ಆಡ್ತಿದ್ದಾಳೆ? ನನ್ನ ಆಕ್ಟಿಂಗ್ ನೋಡಿ ಗಾಬರಿ ಬಿದ್ದೋಗಿದ್ದಾಳೆ ಪೂಜಾ ದೇವಿ. ನಮ್ಮ ಆಕ್ಟಿಂಗ್ ಗೊತ್ತಲ್ಲ, ಪರವೇಸ ಮಾಡ್ಬಿಡ್ತೀವಿ ನಾವು. ಯಾರ್ ನೀನಾ? ಹೋಗಿ ಕನ್ನಡಿ ಮುಖ ನೋಡ್ಕೊ. ಏನಿದು, ನನಗೆ ನನ್ನ ಮೇಲೆ ಶೇಮ್ ಆಗ್ತಿದೆ. ಆ ಬಾಗಿಂಗ್ ಇಷ್ಟೆಲ್ಲ ಎದುರ್ಕೊಳ್ಳೋ ತರ ಆಯ್ತು. ಓಹೋ, ಏನಮ್ಮಾ ಹೊರಟ್ಯಾ? ಏನಿದೆ ನಿಮ್ಮಿಬ್ರ ಕತೆ? ಅತ್ತೆ ಸೊಸೆ ಇಬ್ರು ಬೆಳಗ್ಗೆ ಮನೆ ಬಿಟ್ರೆ ಬರೋದು ವಾಪಸ್ ರಾತ್ರಿನೇ. ನಿನಗೇನು ಅನ್ಸಲ್ವಾ? ಅಲ್ಲ, ನಿನಗೇನು ಅನ್ಸದೇ ಇಲ್ವಾ? ನೀನ್ ಸುಮ್ನೆ ಮಾತಾಡ್ಬೇಕು ಅಂತ ಮಾತಾಡ್ತೀಯೋ, ಅಥವಾ ನನ್ ಕೈಲಿ ಬೈಸ್ಕೋಬೇಕು ಅಂತಾನೆ ಕಾಲ್ ಕೆರ್ಕೊಂಡ್ ಬರ್ತೀಯೋ? ನೋಡು, ನಾ ಬೆಳಗ್ಗೆ ಆದ್ರೂ ಹೋಗ್ತೀನಿ, ರಾತ್ರಿ ಆದ್ರೂ ಬರ್ತೀನಿ, ನಿನಗೇನ್ ಕಷ್ಟ? ನನಗ್ ಕಷ್ಟ ಆಗ್ತಿದ್ಯಾ ಅಂದ್ರೆ, ನೀನ್ ಸೊಸೆ ಪರ ಬಯಸ್ಕೊಂಡು ಮಗನ ದೂರ ಮಾಡಿ ಕಷ್ಟಪಟ್ಟು ದುಡ್ದು ಮನೆ ತಂದು ಹಾಕ್ತಿದ್ಯಾ. ಆ ನಿನ್ ಮುದ್ದಿನ ಸೊಸೆನ ಊರ್ ಸುತ್ತಿದ್ದಾಳೆ, ಅದನ್ ಮಾತ್ರ ಪ್ರಶ್ನೆ ಮಾಡ್ಬೇಡ ನೀನು. ಭಾಗ್ಯ ನಿನ್ ಮುಖಕ್ಕೆ ಮಂಗಳಾರತಿ ಮಾಡಿದ ಮೇಲೂ ಮತ್ತೆ ಇದೇ ಕತೆ ಮಾತಾಡ್ತಿದ್ಯಲ್ಲ. ಬಹುಶಃ ನಿನಗೆ ತಾಂಡವ್ ಹೇಳಿದ್ದನ್ನೇ 100 ಸಲ ಹೇಳ್ಬೇಕು ಅನ್ಸತ್ತೆ. ಆಯ್ತು, ಇನ್ನೂ ಒಂದ್ಸಲ ಕೊನೆಯದಾಗಿ ಹೇಳ್ತೀನಿ ಕೇಳು. ಇಷ್ಟಕ್ಕೂ ನನ್ ಸೊಸೆಗೆ ನಾನ್ ಪ್ರಶ್ನೆ ಮಾಡ್ಬೇಕಾಗೇ ಇಲ್ಲ. ಅವಳು ಎಲ್ಲೇ ಹೋದ್ರು ನನಗೆ ಹೇಳೇ ಹೋಗೋದು. ಅಷ್ಟಕ್ಕೂ ಅವಳು ಬೆಳಗ್ಗೆ ಹೋಗಿದ್ದು ದೇವಸ್ಥಾನ. ಅಯ್ಯೋ ಕಿರೋ, ಅಲ್ಲಮ್ಮ ನಿನ್ ಸೊಸೆ ಭಜನೆಗೆ ಹೋಗಿದ್ದಾಳೆ ಅಂತ ನೀನ್ ಇನ್ನು ನಂಬ್ಕೊಂಡು ಕೂತಿದ್ಯಾ? ಅಲ್ಲಮ್ಮ ನನ್ಗೆ ನಿನ್ನ ನೆನ್ಸ್ಕೊಂಡೇ ನಗು ಬರುತ್ತೆ. ಅದೇನೋ ದೊಡ್ಡದಾಗಿ ಹೇಳ್ತಿದ್ಯಲ್ಲ ನನ್ ಸೊಸೆ ನನ್ ಕಂಟ್ರೋಲ್ ಅಲ್ಲಿ ಇದ್ದಾಳೆ ಅಂತ. ಅಮ್ಮ ನಾನ್ ನಿನ್ಗೊಂದ್ ಮಾತು ಹೇಳ್ತೀನಿ, ಆ ನಿನ್ ಮುದ್ದಿನ ಸೊಸೆ ಯಾವ ದೇವಸ್ಥಾನಕ್ಕೂ ಹೋಗ್ತಿಲ್ಲ, ಬೇರೆ ಎಲ್ಲೋ ಹೋಗ್ತಿದ್ದಾಳೆ. ಅತ್ತೆ ನಾನು ದೇವಸ್ಥಾನಕ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ಲಂತೆ, ನೀನು ನಂಬಿಟ್ಟಿಯಂತೆ. ಆ ಒಳ್ಳೆ ಅತ್ತೆ ಸೊಸೆ ಜೋಡಿ, ಕೋಟಿಗೊಂದ್ ಜೋಡಿ ಅಮ್ಮ ನೀವಿಬ್ರು ಅತ್ತೆ ಸೊಸೆ. ಆಕ್ಚುಲಿ ನಿಮ್ಮಿಬ್ರು ಇಟ್ಕೊಂಡು ಒಂದು ಬ್ರೇಕಿಂಗ್ ನ್ಯೂಸ್ ಮಾಡ್ಬೋದು, ನಂಬಿಕಷ್ಟೆ ಅತ್ತೆ ಮೋಸಗಾರ್ತಿ ಸೊಸೆ ಅಂತ. ಸಾಕು ನೀನು ತಾಂಡವ್, ಇನ್ನೊಂದು ನನ್ ಸೊಸೆ ಭಾಗ್ಯನ್ ಬಗ್ಗೆ ಮಾತಾಡಿದ್ರೆ
ಹಲ್ಲು ಉದುರಿಸ್ಬಿಡ್ತೀನಿ. ಹ್ಮ್, ಮಾಡಮ್ಮ ಮಾಡು ಮಾಡು ಮಾಡು. ಆ ನಿನ್ ಮುದ್ದಿನ ಸೊಸೆಗೋಸ್ಕರ ಮಗನ್ ಏನ್ ಮಾಡಕ್ಕೂ ಹೆಸಲ್ಲ ಅಲ್ವಾ ನೀನು? ಇದೇ ನಂಬಿಕೆ ಮೇಲೇನೆ ಅವಳೆಲ್ಲೋ ಅಲಿತಾ ಇರೋದು. ಎಲ್ಲೆಲ್ಲೋ ಅಲಿತಾ ಇಲ್ಲ ತಾಂಡ, ಅವಳು ಹೋಗ್ತಿರೋದು ದೇವಸ್ಥಾನಕ್ಕೆ ಭಜನೆಗೆ. ಅಮ್ಮ, ಇಲ್ಲ ಇಲ್ಲ ಇಲ್ಲ, ಅವಳು ಭಜನೆಗೆ ದೇವಸ್ಥಾನಕ್ಕೆ ಹೋಗ್ತಿಲ್ಲ. ನಾನೇ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀನಿ, ಅವಳು ಯಾವ ದೇವಸ್ಥಾನಕ್ಕೂ ಹೋಗ್ತಿಲ್ಲ, ಬರೀ ಭೋಗ. ಏನು ನೀನು ಭಾಗ್ಯ ಇದಾಳೋ ಇಲ್ವೋ ಅಂತ ನೋಡೋದಕ್ಕೆ ನೀನ್ ಹೋಗಿದ್ಯಾ? ಇದನ್ನ ನಾನ್ ನಂಬ್ದೈತಾ? ಅತ್ತೆ ಸೊಸೆ ಮಧ್ಯ ತಂದಾಕಿ ಮಜಾ ನೋಡ್ತಿದೀಯಲ್ಲ. ಅಮ್ಮ, ನಾನ್ ತಂದ್ ಹಾಕೋಕೆಲ್ಲ ನೋಡ್ತಿಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಭಾಗ್ಯ ನಿನಗೆ ಮೋಸ ಮಾಡ್ತಿದ್ದಾಳೆ. ಈ ಶ್ರೇಷ್ಠ ಬೇಕು ಅಂತಾನೆ ನನ್ ಫೋನ್ ಎತ್ತಿಲ್ಲ ಅನ್ಸುತ್ತೆ. ಮತ್ತೆ ಮಾಡ್ತೀನಿ. ಮದ್ವೆ ಆಗಿ ಚೆನ್ನಾಗ್ ಸಂಸಾರ ನಡೆಸ್ತಿರೋ ಗಂಡನ್ ಬಾಳಿಗೆ ಬಂದು ನೀನ್ ಅವನ್ನ ಮದ್ವೆ ಆಗ್ಬೇಕಾ? ಇಷ್ಟೆಲ್ಲ ಮಾಡಿದ ಮೇಲೂ ನಿನ್ನ ಸುಮ್ನೆ ಬಿಟ್ರೆ ನನಗ್ ಮರ್ಯಾದೆ ಇರಲ್ಲ. ಜೋಳಿಗೆ ಮಾಡ ಕೆಲ್ಸ ಇಲ್ವಾ? ಯಾಕೆ ಬೆಳ್ಬೆಳಿಗೆನೆ ಕಾಲ್ ಮಾಡ್ತಿದ್ದಾಳೆ? ನಿನ್ನೆನೆಲ್ಲ ಮುಗೀತಲ್ವಾ? ಜೋಳಿ ಕಾಲ್ ಪಿಕ್ ಮಾಡೋವರೆಗೂ ನನ್ನ ಬಿಡಲ್ಲ ಅನ್ಸುತ್ತೆ. ನಿನ್ ಕರ್ಮ. ಇವಳಿಗೆ ಏನಾಗಿದೆ? ಇಷ್ಟೊಂದು ಫೋನ್ ಬಂದ್ರು ರಿಸೀವ್ ಮಾಡ್ತಿವಲ್ಲ. ಅಯ್ಯೋ, ತಾಡ್ಕ ಪೂಜಾ ಮಹಾತ್ಮೆ, ಫೋನ್ ತಗೊಳ್ಳೋವರೆಗೂ ನಾಟಕ ನಾಟಕ ನೋಡೋಣ. ಹಲೋ ಭಾಗ್ಯ, ಏನ್ ಫೋನ್ ಮಾಡಿತ್ತು? ಓ, ನಾನ್ ಫೋನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗಿನೆ ಮೊದ್ಲಿಗೆ ಫೋನ್ ಎತ್ತಲಿಲ್ವಾ ತಾವು? ಅಯ್ಯೋ, ಹಾಗೇನಿಲ್ಲ ಭಾಗ್ಯ, ನೀನ್ಯಾಕೆ ಹಾಗೆ ಅನ್ಕೊಂತಿದ್ಯಾ? ಶ್ರೇಷ್ಠ, ಒಂದ್ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಏನಾಯ್ತು ಭಾಗ್ಯ? ಇಸ್ ಎವ್ರಿಥಿಂಗ್ ಓಕೆ? ಶ್ರೇಷ್ಠ, ದಯವಿಟ್ಟು ಈ ನಿನ್ ನರಿ ಬುದ್ಧಿ ನಾಟಕ ಎಲ್ಲ ನನ್ ಮುಂದೆ ಇಟ್ಕೋಬೇಡ. ನಾನ್ ನಿನ್ ಹತ್ರ ಒಂದ್ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ. ನನ್ ಗಂಡನ್ ವಿಷಯ. ನೋಡು, ನೀನು ನನ್ ಗಂಡ ಫ್ರೆಂಡ್ಸು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಆದ್ರೂ ಹೇಳ್ತಾ ಇದೀನಿ, ಕೇಳಿಸ್ಕೊ. ಯಾಕಂದ್ರೆ ನಿನ್ನಂಥವ್ರೆಲ್ಲ ಉಂಡು ಮನೆಗೆ ಎರಡು ಬಗೆಯುವಂಥವ್ರಲ್ವಾ, ಅದಕ್ಕೆ ಹೇಳ್ತಾ ಇದೀನಿ. ಶ್ರೇಷ್ಠ, ನನ್ನ ಗಂಡನಿಂದ ದೂರ ಇದ್ದು ಬಿಡು. ಅಯ್ಯೋ, ನಾನೇನ್ ಮಾಡಿದೆ ಅಂತದೀಗ? ನಿನ್ನೆ ಅವ್ರನ್ನ ನಿನ್ ಮದ್ವೆ ಫೋಟೋ ಶೂಟ್ ಇರೋ ಜಾಗಕ್ಕೆ ಕರ್ಸ್ಕೊಂಡಿದ್ಯಂತೆ. ನಿನ್ನೆ ಅವ್ರನ್ನ ನಿನ್ ಮದ್ವೆ ಫೋಟೋ ಶೂಟ್ ಇರೋ ಜಾಗಕ್ಕೆ ಕರ್ಸ್ಕೊಂಡಿದ್ಯಂತೆ. ಇದೆಲ್ಲ ಯಾರು ಹೇಳಿದ್ರು ಭಾಗ್ಯ? ಇವ್ರೇ ಹೇಳಿದ್ರು. ನೋಡು, ನೀನು ನನ್ ಮದ್ವೆ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ ಮೊಸಳೆ ಕಣ್ಣೀರ್ ಹಾಕಿ ನಮ್ಮನೆಯವ್ರ ಹತ್ರ ಆಗೋದಕ್ಕೆ ನೋಡಿದ್ರೆ ಹುಷಾರು ಶ್ರೇಷ್ಠ. ನಿನ್ನಂಥವ್ರ ನೆರಳು ಕೂಡ ನನ್ ಮನೆಯವ್ರ ಮೇಲೆ ಬೀಳೋದು ನನಗ್ ಇಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ನನ್ ಗಂಡನಿಂದ ದೂರ ಇದ್ರೆ ಒಳ್ಳೇದು. ನಿನ್ನಂತ ಕಳ್ಳಿ ನನ್ ಗಂಡನ್ ಜೊತೆ ಸೇರೋದು ನನಗ್ ಇಷ್ಟ ಇಲ್ಲ. ಯಾರಿಗ್ ಗೊತ್ತು, ನನ್ ಜೊತೆ ಚೆನ್ನಾಗಿದ್ಕೊಂಡು ನನ್ ದುಡ್ಡನ್ನೇ ಕಟ್ಟೆ, ಇನ್ನು ನಮ್ ಯಜಮಾನ್ರು ನಿನ್ನ ನನ್ಗಿಂತ ಜಾಸ್ತಿ ನಂಬ್ತಾರೆ ಅಂದ್ಮೇಲೆ ಅವ್ರ ಹತ್ರ ಇನ್ನೇನೇನ್ ಕದಿತೀಯೋ. ಅದಕ್ಕೆ ಹೇಳ್ತಾ ಇದೀನಿ, ಅವರಿಂದ ದೂರ ಇದ್ರೆ ಒಳ್ಳೇದು. ಭಾಗ್ಯ, ಶ್ರೇಷ್ಠ, ನನ್ನ ಮುಂದೆ ಧ್ವನಿ ಏರಿಸ್ಬೇಡ.